ನಿನ್ನೆ ದಿವಸ ಕೇಂದ್ರ ಸರ್ಕಾರದ ಮೋದಿ ಪ್ರಧಾನಮಂತ್ರಿ ಮೋದಿಯವರ ಮೂರನೇ ಟರ್ಮ್ ಅಂತ ಹೇಳಬೇಕು ಈ ಮೂರನೇ ಟರ್ಮ್ನಲ್ಲಿ ಚೊಚ್ಚಲ ಬಜೆಟನ್ನು ಪ ಆರ್ಥಿಕ ನಮ್ಮ ದೇಶದ ಹಣಕಾಸು ಮಂತ್ರಿಯಾದಂಥ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದರು ಬಹುಶಃ ಜನಗಳ ನಿರೀಕ್ಷೆ ತುಂಬ ಇತ್ತು ಆದರೆ ಈ ಒಂದು ಬಜೆಟ್ ತೀರಾ ನಿರಾಶದಾಯಕ ಬಜೆಟ್ ಅಂತ ನಾವು ಹೇಳಬೇಕಾಗುತ್ತೆ ವಿಶೇಷವಾಗಿ ಕರ್ನಾಟಕದ ಒಂದು ದೃಷ್ಟಿಕೋನದಲ್ಲಿ ನೋಡಬೇಕು ಅಂತ ಹೇಳಿದರೆ ಕರ್ನಾಟಕಕ್ಕೆ ಈ ಬಜೆಟ್ನಲ್ಲಿ ಯಾರು ಈ ಬಜೆಟನ್ನು ಮಂಡಿಸಿದರು ಅಂತ ಹೇಳಿದರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದವರು ಬಹುಶಃ ಈ ರಾಜ್ಯಕ್ಕೆ ಏನಾದರೂ ವಿಶೇಷ ಕೊಡುಗೆಗಳನ್ನು ಕೊಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಆದರೆ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಅಂದ್ರೆ ಚೆಂಬು ಕೊಟ್ಟಿರುವಂಥದ್ದು ಇವತ್ತು ನಾವು ಏನು ಹೇಳ್ತೇವೆ ಒಂದು ಮಲತಾಯಿ ಧೋರಣೆ ಅಂತೇಳಿ ಹಿಂದಿನಿಂದಲೂ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದಲೂ ಮಾಡಿಕೊಂಡು ಬರ್ತಾಯಿತ್ತು ಅದನ್ನು ಇವ ಈ ಬಾರಿ ಕೂಡ ಹನ್ನೊಂದನೇ ವರ್ಷ ಕೂಡ ಮುಂದುವರಿಸಿಕೊಂಡು ಹೋಗಿರುವಂಥದ್ದು ಇವತ್ತು ನೋಡ್ತೇವೆ ನಾವು ಈ ಬಜೆಟ್ನಲ್ಲಿ ಒಂದು ಕ ಬಿ ಜೆ ಪಿ ಇವತ್ತು ಅಲ್ಪ ಸಂಖ್ಯೆಯ ಇದಿದೆ ಬಹುಮತಕ್ಕೆ ಕಡಿಮೆ ಇದ್ದಂಥ ಒಂದು ಪ ಇದರಲ್ಲಿ ಇವತ್ತು ಮಿತ್ರ ಪಕ್ಷಗಳನ್ನು ನೆಚ್ಚಿಕೊಂಡು ಇವತ್ತು ಸರ್ಕಾರವನ್ನು ರಚಿಸಿರುವಂಥದ್ದು ಅದರಿಂದ ಈ ಸರ್ಕಾರವನ್ನು ಉಳಿಸಲಿಕ್ಕುವ ಕಸರತ್ತಿನ ಅಂಗವಾಗಿ ಇವತ್ತು ಮುಖ್ಯವಾಗಿ ಎರಡು ಅಂಗಪಕ್ಷಗಳಾದಂತಹ ಚಂದ್ರಬಾಬು ನಾಯ್ಡು ನೇತೃತ್ವ ದೇಶಂ ಹಾಗೆ ನಮ್ಮ ನಿತೀಶ್ ಕುಮಾರ್ರವರ ಬಿಹಾರಕ್ಕೆ ಸಿಂಹಪಾಲು ಪ್ಯಾಕೇಜನ್ನು ಕೊಟ್ಟಿರುವಂಥದ್ದು ಈ ಬಜೆಟ್ನಿಂದ ಗೊತ್ತಾಗುತ್ತೆ ಇದು ಕೇವಲ ತಮ್ಮ ಕುರ್ಚಿಯನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಅವರು ಮಾ ತೊಡಗಿಸಿಕೊಂಡಿರುವಂಥದ್ದು ಇದರಲ್ಲಿ ಎದ್ದು ಕಾಣುತ್ತೆ ಅದರ ಒಟ್ಟಿಗೆ ನಾವು ಇವತ್ತು ನೋಡ್ತೇವೆ ಈ ದೇಶದಲ್ಲಿ ಎಷ್ಟು ಮಂದಿ ಹಲವಾರು ಕಾಯಿಲೆಗಳಿಂದ ಬಳ ಬಳಲ್ತಿದ್ದಾರೆ ವಿಶೇಷವಾಗಿ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ ಈ ಕ್ಯಾನ್ಸರ್ನ ಒಂದೆರಡು ಮದ್ದಿಗೆ ನಾವು ಟ್ಯಾಕ್ಸ್ ಕಡಿಮೆ ಮಾಡಿದ್ದೇವೆ ಅಂತ ಬಹಳ ಇದರಿಂದ ಅದನ್ನೇ ಪ್ರಚಾರ ಮಾಡ್ತಾ ಇದ್ದಾರೆ ಬಹುಶಃ ಈ ಕ್ಯಾನ್ಸರ್ನಿಂದ ಎರಡು ಮಾತು ಔಷಧಿಗಳಿಗೆ ಇದು ಮಾಡುವಂಥದ್ದಲ್ಲ ಈ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಈ ಕೇಂದ್ರ ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಂಡಿದೆ ಇದರ ಬಗ್ಗೆ ಏನಾದರೂ ಒಂದು ಯೋಜನೆಗಳನ್ನು ಹಾಕಿಕೊಂಡಿದೆಯಾ ಈ ಕ್ಯಾನ್ಸರ್ನಿಂದಾಗಿ ಇವತ್ತು ರೋಗಿಗಳ ಹೊರ ರೋಗಿಗಳಾಗಿ ಒಂದು ಎಮ್ ಆರ್ ಹೋಗ್ತಾರೆ ಅಥವಾ ಸ್ಕ್ಯಾನಿಂಗಿಗೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಅವರು ವ್ಯವಹರಿಸುವಂತಹ ಒಂದು ವೆಚ್ಚಗಳು ಅವರಿಗೆ ಇವತ್ತು ಜನಗಳಿಗೆ ಯಾವ ರೀತಿ ತೊಂದರೆಗೆ ಇದು ಮಾಡಿದೆ ಈ ಇದರ ಬಗ್ಗೆ ಎಲ್ಲ ಯಾವುದೇ ಅಂತ ಒಂದು ವಿಚಾರಗಳು ಇಲ್ಲಿ ಕಾಣುವುದಿಲ್ಲ ಕೇವಲ ಒಂದು ಕಣ್ಣರಿಸುವಂತಹ ತಂತ್ರ ಈ ಬಜೆಟ್ನಲ್ಲಿ ಕಾಣ್ತಾ ಇದೆ ಇವತ್ತು ಮಂಗಳೂರಿನ ವಿಚಾರದಲ್ಲಿ ಹೇಳಬೇಕು ಅಂತ ಇದ್ರೆ ರೈಲ್ವೆ ನಾವು ಯಾವಾಗಲೂ ನಾವು ಪಾಲ್ಗಾಟ್ನಿಂದ ನಮ್ಮ ಮಂಗಳೂರು ವಲಯ ಬೇರೆ ಅನ್ನುವಂಥ ಒಂದು ಉದ್ದೇಶ ಇತ್ತು ಈ ಬಗ್ಗೆ ಎಲ್ಲರ ಜನರ ಆಗ್ರಹ ಕೂಡ ಆಗಿದೆ ವಿಭಾಗ ಮಾಡಬೇಕನ್ನುವಂಥದ್ದು ಇದರ ಬಗ್ಗೆ ಯಾವುದೇ ಒಂದು ವಿಚಾರಗಳು ಇದರಲ್ಲಿ ಬ ಬಂದಿಲ್ಲ ಯಾವುದೇ ಹೊಸ ಯೋಜನೆಗಳು ನಮ್ಮ ಮಂಗಳೂರಿನ ರಾಜ್ಯಕ್ಕೆ ಇಲ್ಲ ಅಥವಾ ಮಂಗಳೂರಿಗೆ ಕೂಡ ಯಾವುದೇ ಯೋಜನೆಗಳು ಕಾಣ್ತಾ ಇಲ್ಲ ಮೊನ್ನೆ ತಾನೇ ಸಹಾಯಕ ನಮ್ಮ ರೈಲ್ವೆ ಮಂತ್ರಿಗಳು ಸೋಮಣ್ಣ ಅವರು ಬಂದಿದ್ದರು ಬಂದಾಗ ಈ ಮಂಗಳೂರಿನ ರೈಲ್ವೆ ಸ್ಟೇಷನ್ನು ವಿಶ್ವ ದರ್ಜೆಗೆ ಏರಿಸ್ತೇವೆ ನಾವು ಅಂತ ಹೇಳುವಂಥ ಮಾತನ್ನು ಹೇಳಿದರು ಆದರೆ ಈ ಬಜೆಟ್ನಲ್ಲಿ ಯಾವುದೇ ಪ್ರಸ್ತಾವನೆಗಳು ಇಲ್ಲ ಇರೋದಿರುವಂಥದ್ದು ಬಹುಶಃ ಇದೆಲ್ಲ ಈ ಜನರ ಒಂದು ಕಣ್ಣರಿಸುವಂಥ ತಂತ್ರ ಈ ಹತ್ತು ವರ್ಷಗಳಿಂದ ಇವರು ಏನು ಮಾಡ್ತಾ ಇದ್ದಾರೆ ಅದನ್ನೇ ಮುಂದುವರಿಸಿಕೊಂಡು ಹೋಗುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಇಲ್ಲಿ ಟೂರಿಸಮ್ಗೆ ಬಹಳಷ್ಟು ಬೇಕಾದಷ್ಟು ಅವಕಾಶಗಳಿದೆ ಇದನ್ನು ಇದಕ್ಕೆ ಬೇಕಾಗುವಂಥ ಒಂದು ಯೋಜನೆಗಳನ್ನು ರೂಪ ಸಿ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಯಾವುದೇ ಪ್ರಯತ್ನಗಳು ಕೂಡ ಇಲ್ಲಿ ಕಂಡು ಬರಲಿಲ್ಲ ದೇಶದಲ್ಲಿ ಅಷ್ಟೇ ನಿರುದ್ಯೋಗದಿಂದ ಆವತ್ತು ಹತ್ತು ವರ್ಷಗಳ ಹಿಂದೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ ಅನ್ನುವಂತಹ ಭರವಸೆಯೊಂದಿಗೆ ಜನಗಳಿಗೆ ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಂಥ ಈ ಬಿ ಜೆ ಸರ್ಕಾರ ಇವತ್ತಿನ ಈ ಬಜೆಟ್ನಲ್ಲೂ ಕೂಡ ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವುದೇ ಯೋಜನೆಗಳಲ್ಲಿ ಈ ಬಜೆಟ್ನಲ್ಲಿ ಇಲ್ಲದಿರುವಂಥದ್ದು ಬಹಳ ಶೋಚನೀಯ ಸಂಗತಿ ಹೌದು ಒಂದೇ ಒಂದು ವಿಚಾರ ಅಂತ ಒಳ್ಳೆಯ ವಿಚಾರ ಅಂತ ಹೇಳಿದರೆ ಇವತ್ತು ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಕೆಲವೊಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು ಯುವಕರಿಗೆ ಏನೊಂದು ಸ್ಟೈಫಂಡ್ ಕೊಡುವಂಥ ಒಂದು ವಿಚಾರಗಳನ್ನು ಆ ಪ್ರಣಾಳಿಕೆಯಲ್ಲಿ ಘೋಷಿಸಿತ್ತು ಅದನ್ನು ಇದರಲ್ಲಿ ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಅದು ನಮಗೊಂದು ಸಂತೋಷ ಇದೆ ಕಾಂಗ್ರೆಸ್ ಪಕ್ಷದ ಈ ಬಡವರ ಒಂದು ಸೇವೆಯನ್ನು ಕ ಕಡೆಗಳಿಗೆಯಲ್ಲಿ ಆದರೂ ತಾವು ಗುರುಸಿದ್ದೀರಲ್ಲ ಅಂತ ಒಂದು ಸಂತೋಷದ ವಿಚಾರ ಒಂದು ಬಿಟ್ಟರೆ ಈ ಬಜೆಟ್ನಲ್ಲಿ ಬೇರೆ ಏನೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ